ಎಲ್ಲಿ ಯಾವ ಸಂದರ್ಭಕ್ಕೆ ತಕ್ಕಂತೆ ಮಾತಾಡ್ತಕ್ಕಂಥದ್ದು ಇದೆಯಲ್ಲ, ಇಟ್ ಈಸ್ ರಾಂಗ್. ಯಾರು ಮಾತಾಡಬಾರ್ದು. ಬಹುಶಃ ಇವತ್ತು ಯಾರೇ ಮಾತಾಡಿದ್ರೆ ಏನಾಗಿದೆ ಅಂದರೆ ಅವರ ಸ್ವಾರ್ಥ ಇಟ್ಕೊಂಡು ಮಾಡ್ತಾ ಇರ್ತಕ್ಕಂಥದ್ದು ಜಾಸ್ತಿ ಆಗ್ತಾ ಹೋಗ್ತಾ ಇದೆ. ಅವ್ರ ಅನುಕೂಲ ಏನಾಗ್ತದೆ, ನಾನು ಅವ್ರ ಪರ ಮಾತಾಡಿದೆ ಅವ್ರು ನನಗೆ ಹೆಂಗೆ ಸಹಾಯ ಮಾಡ್ಬೋದು, ಅವ್ರು ಇನ್ನೊಬ್ರು ಹೆಂಗೆ ಮಾಡ್ಬೋದು ಅನ್ನೋದು ಒಂದು ಇವತ್ತಿನ ಮಾಧ್ಯಮಗಳಲ್ಲಿ ರಾಜಕಾರಣಿಗಳು ಅಧಿಕಾರಿಗಳು ಮಾತಾಡ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೀವಿ. ಹಿಂದೆ ಇಲ್ಲಿ ವಿಜಯ್ ಭಾಸ್ಕರ್ ಒಂದು ವರದಿ ಇತ್ತು, ನಾನು ಸದನದಲ್ಲಿ ನಾನೇ ಮಾತಾಡಿದ್ದೆ ಇದ್ರ ಬಗ್ಗೆ, ಇಂಪ್ಲಿಮೆಂಟ್ ಮಾಡಿ ಅಂತಕ್ಕಂಥದ್ದಕ್ಕೆ ನಾನು ಕೂಡ ಒತ್ತು ಕೊಟ್ಟಿದ್ದೆ. ಅದಾದಮೇಲೆ ಎಷ್ಟೋ ಮಂತ್ರಿಗಳು ಇಲ್ಲಿ ಬಂದು ಹೋಗಿದ್ದಾರೆ, ಯಾರೂ ಚರ್ಚೆಯನ್ನು ಮಾಡಿಲ್ಲ, ಯಾರೂ ಮಾತಾಡಿಲ್ಲ. ಅಂದಂದು ಅವತ್ತಿನ ಅವತ್ತಿನ ಕಾಲದಲ್ಲಿ ಆ ರಿಪೋರ್ಟಿನ ಬಗ್ಗೆ ಸರ್ಕಾರಗಳು ತೀರ್ಮಾನ ತಗೊಂಡಿದ್ದರೆ ಈ ರೀತಿಯಾದಂಥ ಅವ್ಯವಹಾರಗಳಾಗಲಿ ಕೆಟ್ಟದ್ದಾಗಲಿ ಆಗಲ್ಲ. ಈಗ ಭೂ ಮಾಫಿಯಾ ಮಾಡಿದ್ದಾರೆ ಅಂತ ಹೇಳಿದ್ರು. ಭೂ ಮಾಫಿಯಾ ಅಂದ್ರೇನು? ಸರ್ಕಾರದ ಜಾಗವನ್ನು ಸರ್ಕಾರ ಗಮನಕ್ಕೆ ಬರದಲೆ ಅದನ್ನು ಲಪಟಾಯಿಸ್ಕೊಂಡು ಅದನ್ನು ಸೈಟ್ ಮಾಡಿ ಅಥವಾ ಇನ್ನೊಂದು ಮಾರಿದರೆ ಅದು ಭೂ ಮಾಫಿಯಾ ಅಂತ. ಬಟ್ ಭೂ ಮಾಫಿಯಾ ಮಾಡಿರ್ತಕ್ಕಂಥದ್ದೇ ಆಗಿದ್ದಿದ್ರೆ ಇಲ್ಲಿವರೆಗೂ ಭೂ ಮಾಫಿಯಾ ಮಾಡಿರೋರ ಬಗ್ಗೆ ಎಫ್ ಐ ಆರ್ನ ಯಾಕೆ ಮಾಡಿಲ್ಲ? ಮಾಡ್ಬೋದಾಗಿತ್ತು, ಯಾರೇ ಅಧಿಕಾರಿಗಳು ಏನಾರಿರಲಿ ಮಾಡ್ಬೋದಾಗಿತ್ತು, ಮಾಡಿಲ್ಲ. ಆದರೆ ಹೇಳಿಕೊಂಡು ಮಾತಾಡೋದಲ್ಲ. ಯಾರೇ ಆಗಿರಲಿ, ಈಗ ನಾನಾಗಿರ್ಬೋದು, ನನ್ನ ಮಗ ಆಗಿರ್ಬೋದು, ಅಥವಾ ಅಧಿಕಾರಿ ಇರ್ಬೋದು, ಅಧಿಕಾರಿ ಗಣದಿರಿರ್ಬೋದು, ಅಧಿಕಾರಿಯ ನಂಟ್ರಿಸ್ ಇರ್ಬೋದು, ಎಲ್ಲ ರಿಯಲ್ ಎಸ್ಟೇಟ್ ದಂಧೆಗೆ ಬಂದುಬಿಟ್ಟಿದ್ದಾರೆ, ಆಗಬಾರ್ದು. ನಾನು ಕೂಡ ಅದರಲ್ಲಿ ರಿಯಲ್ ಎಸ್ಟೇಟ್ ದಂಧೆ ಮಾಡಬಾರ್ದು ಅಂತ ಇಲ್ಲ, ಸರ್ಕಾರದ ಜಮೀನನ್ನು ಲಪಟಾಯಿಸ್ಕೊಂಡು ಮಾಡಬಾರ್ದು ಅಂತಕ್ಕಂಥದ್ದು.